ಸರ್ ಸಮಾಧಾನ ಅಸಮಾಧಾನ ಅನ್ನುವಂಥ ವಿಚಾರ ಚರ್ಚೆ ಮಾಡುವಂಥದ್ದು ಬೇಕೇ ಅಲ್ಲ. ಆದರೂ ಕೂಡ ಸಿ ನನಗೂ ಆಸೆ ಇರುತ್ತೆ, ನಾ ಐಶ್ವರ್ಯ ರೈನೇ ಮುಂದುವರಬೇಕು, ಬಟ್ ನಾನು ಇಲ್ಲಿ ಹೇಮಾವಲಿನಿ ಅನ್ನೋದನ್ನ ಮುಂದುವರಿಯಿರ್ತೇನೆ. ಬಟ್ ಏನೋ ಒಂದು ಅದರಲ್ಲಿ ಒಂದು ಮಾನದಂಡಗಳಿರ್ತದೆ. ಈ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ನನ್ನ ಚಿತ್ರ ಮತ್ತು ಡೊಳ್ಳು ಎರಡು ಚಿತ್ರನೂ ಆಸೆ ಇಟ್ಟರು. ಅವ್ರೇನೋ ಮಾನದಂಡ ಇತ್ತು ತಾಂತ್ರಿಕವಾಗಿ, ಅದು ಬಹಳಷ್ಟು ಗಲಾಟೆಗಳಾಗುವ ಸಾಧ್ಯತೆಗಳಿತ್ತು. ನನ್ನನ್ನು ಉರ್ದುಂಬಿಸಿ ಕೇಸ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳಿದ್ರು. ಬಟ್ ಎಲ್ಲೋ ಒಂದು ಕಡೆ ವೆನ್ ಐ ರಿಯಲೈಸ್ಡ್ ನೋ ಇಟ್ ಇಸ್ ನಾಟ್ ಸೆನ್ಸ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಐ ಕ್ವಿಟ್ ದ ಪ್ಲೇಸ್ ಅಂಡ್ ವೆಂಟ್ ಬ್ಯಾಕ್ ಟು ಮೈಸೂರು. ಯಾಕೆಂದ್ರೆ ಯಾವ ವಿಚಾರವನ್ನು ಕಾನೂನು ಬಾಹಿರವಾಗಿ ರೂಲ್ ದಾಟಿ ಮಾಡೋಕ್ಕಾಗಲ್ಲ. ಸೊ ನನ್ಗೆ ಆಸೆ ಖಂಡಿತ ಆಸೆ ಇತ್ತು. ಸಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಒಪಿನಿಯನ್ಸ್ ಇತ್ತು ವಿಜಯ್ಗೆ 100% ನ್ಯಾಷನಲ್ ಅವಾರ್ಡ್. ಇನ್ನೊಂದು ಬರ್ತದೆ ಪೋಸ್ಟ್ಯಾನಿಮಸ್ ಅವ್ರು ಹೋಗಿದ್ರು ಸಹ ಆ ಗೌರವ ಸಲ್ಲುತ್ತೆ ಅಂತ. ಅದೇನು ಮಾನದಂಡ ನೋಡ್ಕೊಂಡು ಮಾಡಿದಾರೆ ಗೊತ್ತಿಲ್ಲ. ಸೊ ಇಟ್ಸ್ ಬೆಟರ್ ನಾಟ್ ಟು ಸ್ಪೀಕ್ ಆನ್ ದಟ್. ವಿ ಶುಡ್ ಆನರ್ ಅಂಡ್ ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಗಾಟ್. ಸಂಚಾರಿ ವಿಜಯ್ ಅಭಿನಯಿಸಿರುವಂತ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆಯಲ್ಲ, ಮೋರ್ ದನ್ ಹ್ಯಾಪಿ ಅಂತ ಸಂತೋಷವಾಗಿದೆ.